ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವೀಡಿಯೋದಲ್ಲಿ ನಿಮಗೆ ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿ ಚಾಪ್ಟರ್ ಟು ಅಡ್ಮಿಷನ್ ಆಫ್ ಪಾರ್ಟ್ನರಲ್ಲಿ ಕೇಳುವಂತಹ ಒನ್ ಆಫ್ ದ ಇಂಪಾರ್ಟೆಂಟ್ ರೇಷಿಯೋ ಸ್ಯಾಕ್ರಿಫೈಸ್ ರೇಷಿಯೋನ ಲಾಸ್ಟ್ ಒಂದು ವೀಡಿಯೋದಲ್ಲಿ ಪ್ರಾಬ್ಲಮ್ ನಂಬರ್ ಒನ್ ಹೇಳಿದ್ದೆ, ಯಾವ ರೀತಿಯಾಗಿ ಸ್ಯಾಕ್ರಿಫೈಸ್ ರೇಷಿಯೋನ ಫೈಂಡ್ ಔಟ್ ಮಾಡಬೇಕು. ಒಂದು ಬಿಸ್ನೆಸ್ಸಿಗೆ ಇಬ್ಬರು ಪಾರ್ಟ್ನರ್ಸ್ ಇರ್ತಾರೆ ಅಂತ ಅಂದ್ಕೊಳ್ಳಿ. ಆ ಬಿಸ್ನೆಸ್ಸಿಗೆ ಹೊಸ ಒಬ್ಬ ಪಾರ್ಟ್ನರು ಅಡ್ಮಿಟ್ ಆದಾಗ ರಿಮೈನಿಂಗ್ ಏನು ಓಲ್ಡ್ ಪಾರ್ಟ್ನರ್ಸ್ ಇರ್ತಾರೆ ಅವರು ನ್ಯೂ ಪಾರ್ಟ್ನರಿಗೆ ಯಾವ ರೀತಿ ಸ್ಯಾಕ್ರಿಫೈಸ್ ಮಾಡ್ತಾರೆ ಶೇರನ್ನು, ಫ್ಯೂಚರಲ್ಲಿ ಬರುವಂತಹ ಪ್ರಾಫಿಟ್ಟು ಲಾಸಸ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ನ್ಯೂ ರೇಷಿಯೋ ಏನಾಗಿರುತ್ತೆ ಅನ್ನೋದನ್ನು ಪ್ರಾಬ್ಲಮಲ್ಲಿ ಅವರು ಕೊಟ್ಟಿರ್ತಾರೆ. ಸೊ ಅದ್ರ ಬೇಸ್ ಮೇಲೆ ಓಲ್ಡ್ ಪಾರ್ಟ್ನರು ನ್ಯೂ ಪಾರ್ಟ್ನರ್ಗೆ ಎಷ್ಟನ್ನು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅನ್ನೋದನ್ನು ಫೈಂಡ್ ಔಟ್ ಮಾಡ್ಬೋದು. ಈ ಪ್ರಾಬ್ಲಮ್ನ ನಿಮಗೆ ಮಾಡಿ ಅಂತ ಕೊಟ್ಟಿದ್ದೆ, ಸೊ ಆಲ್ಮೋಸ್ಟ್ ಟ್ರೈ ಮಾಡಿರ್ತೀರಿ ಅಂತ ಅಂದ್ಕೊಂಡಿರ್ತೀನಿ. ಇಲ್ಲಿ ಪ್ರಾಬ್ಲಮಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ರವಿ ಆ್ಯಂಡ್ ಕಿರಣ್ ಆರ್ ಪಾರ್ಟ್ನರ್ಸ್ ಅಂತ ಕೊಟ್ಟಿದ್ದಾರೆ. ಓಲ್ಡ್ ಪಾರ್ಟ್ನರ್ಸ್ ಯಾರು? ರವಿ ಆ್ಯಂಡ್ ಕಿರಣ್ ಆರ್ ಓಲ್ಡ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 5:3. 5:3 ಏನಿದೆ, ಇದು ಓಲ್ಡ್ ರೇಷಿಯೋ. ದೇ ಅಡ್ಮಿಟ್ ಉದಯ್, ಅಡ್ಮಿಟ್ ಮಾಡಿಕೊಂಡ್ರು ಯಾರು? ಉದಯ್ ಇನ್ ಟು ಪಾರ್ಟ್ನರ್ಶಿಪ್. ಆಲ್ ದ ಪಾರ್ಟ್ನರ್ಸ್ ಅಗ್ರಿ ಟು ಶೇರ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಈಕ್ವಲಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅವರು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಕೊಟ್ಟಿಲ್ಲ, ಅದರ ಬದಲಾಗಿ ಮೂರು ಜನನೂ ಕೂಡ ಫ್ಯೂಚರಲ್ಲಿ ಈಕ್ವಲ್ ಆಗಿ ಬಿಸ್ನೆಸ್ಸಲ್ಲಿ ಬರುವಂಥ ಪ್ರಾಫಿಟ್ ಲಾಸನ್ನು ಶೇರ್ ಮಾಡ್ತೀವಿ ಅಂತ ಅಗ್ರಿ ಆಗಿದಾರಂತೆ. ಹಾಗಾದರೆ ನೀವು ಆನ್ಸರ್ನ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡಬೇಕು? ಫಸ್ಟ್ ಒನ್, ಕ್ಯಾಲ್ಕುಲೇಷನ್ ಆಫ್ ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಬರ್ಕೊಳ್ಬೇಕು. ನೆಕ್ಸ್ಟು, ಸ್ಯಾಕ್ರಿಫೈಸ್ ರೇಷಿಯೋ ಆರ್ ಶೇರ್ ಸ್ಯಾಕ್ರಿಫೈಸ್ಡ್ ಈಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್, ಈ ಫಾರ್ಮುಲಾನ ಹಾಕೋಬೇಕು. ನೆಕ್ಸ್ಟ್, ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ, ಓಲ್ಡ್ ರೇಷಿಯೋ ಕೊಟ್ಟಿದ್ದಾರಲ್ವಾ, ಓಲ್ಡ್ ರೇಷಿಯೋ ಆಫ್ ರವಿ ಆ್ಯಂಡ್ ಕಿರಣ್ ಅಂತ ಬರ್ಕೊಳ್ಬೇಕು. ಓಲ್ಡ್ ರೇಷಿಯೋ ಆಫ್ ರವಿ ಆ್ಯಂಡ್ ಕಿರಣ್ ಅಂತ ಬರ್ಕೊಂಡಾದ್ರ ಮೇಲೆ ಅವ್ರದ್ದು ಏನಿದೆ ರೇಷಿಯೋ ಅದನ್ನು ಬರ್ಕೊಳ್ಬೇಕು. 5:3 ಆರ್ 5:8:3 ಅಂತ ಬರ್ಕೊಳ್ಬೇಕು. ನೆಕ್ಸ್ಟ್, ಇನ್ನೊಂದು ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನ್ಯೂ ರೇಷಿಯೋ ಕೊಟ್ಟಿದ್ದಾರೆ, ಡೈರೆಕ್ಟ್ ಆಗಿ ಕೊಡಲಿಲ್ಲ, ಇಂಡೈರೆಕ್ಟ್ ಆಗಿ ಫ್ಯೂಚರ್ ಪ್ರಾಫಿಟ್ಸನ್ನು ಈಕ್ವಲ್ ಆಗಿ ಶೇರ್ ಮಾಡ್ತೀವಿ ಅನ್ನುವಂತಹ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಸೊ ಈಕ್ವಲ್ ಅಂತ ಬಂದಾಗ ಮೂರು ಜನನೂ ಕೂಡ ಈಕ್ವಲ್ ಆಗಿ ಶೇರ್ ಮಾಡ್ತಾರೆ ಅಂತ ಹೇಳಿದ್ರೆ 1:1:1, ಮೂರು ಜನಕ್ಕೂ ಕೂಡ ಒಂದೊಂದು ಪಾರ್ಟು. ಸೊ ಏನಾಗುತ್ತೆ ನ್ಯೂ ರೇಷಿಯೋ? 1:3:1:3:1:3. ಅದೇ ಏನಾದರೂ ಈ ಒಂದು ಪ್ರಾಬ್ಲಮ್ಮಲ್ಲಿ ಮೂರು ಜನ ಓಲ್ಡ್ ಪಾರ್ಟ್ನರ್ ಇದ್ದು ಒಬ್ಬ ನ್ಯೂ ಪಾರ್ಟ್ನರ್ ಇದ್ದಿದ್ರೆ ಅಲ್ಲಿಗೆ 4 ಜನ ಆಗ್ತಿದ್ರು, 4 ಜನ ಈಕ್ವಲ್ ಆಗಿ ಹಂಚ್ಕೊಂಡಿದ್ರೆ 1:1:1, 4 ಸಲ 1 ಬರ್ತಿತ್ತು, ಇಲ್ಲಿ 1:4 ಬರ್ತಿತ್ತು ಅಲ್ವಾ. ಅದೇ ರೀತಿ ಇಲ್ಲಿ ಮೂರು ಜನ ಪಾರ್ಟ್ನರ್ಸ್ ಇದ್ದಾರೆ, ಮೂರು ಪಾರ್ಟ್ ಅಂತ ಹೇಳಿದಾಗ ಮೂರರಲ್ಲಿ ಒಂದು ಪಾರ್ಟು ಯಾರಿಗೆ? ರವಿಗೆ. ಇನ್ನೊಂದು ಪಾರ್ಟು ಕಿರಣ್ಗೆ, ಇನ್ನೊಂದು ಪಾರ್ಟ್ ಉದಯ್ಗೆ. ನೆಕ್ಸ್ಟ್, ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ರವಿ ಮತ್ತು ಕಿರಣ್ ಓಲ್ಡ್ ಪಾರ್ಟ್ನರ್ಸ್ ಏನಿದ್ದಾರೆ ಅವರು ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ರವಿ ಸ್ಯಾಕ್ರಿಫೈಸ್ ಮಾಡಿದ್ದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಫಾರ್ಮುಲಾ ಏನು? ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. ಓಲ್ಡ್ ಶೇರ್ ಎಷ್ಟು ರವಿದು? 5:8. ಓಲ್ಡ್ ಶೇರ್ 5:8 ಮೈನಸ್ ನ್ಯೂ ಶೇರ್ ಎಷ್ಟು ರವಿದು? 1:3. ಸೊ ಇಲ್ಲಿ 8 ಇದೆ, ಇಲ್ಲಿ 3 ಇದೆ. 8:3 ಎಲ್ ಸಿ ಎಂನ ತೆಗಿಬೇಕು. ಎಲ್ ಸಿ ಎಂನ ತೆಗಿಯೋದನ್ನ ಹೇಳ್ಕೊಟ್ಟಿದ್ದೀನಿ, ಲಾಸ್ಟ್ ಪ್ರಾಬ್ಲಮಲ್ಲಿ ಕೂಡ ಹೇಳಿದ್ದೀನಿ. ಅದೇ ರೀತಿ ಎಲ್ ಸಿ ಎಂನ ತೆಗಿಬೇಕು. 8 ಮತ್ತು 3 ಎಲ್ ಸಿ ಎಂ ತೆಗೆದಾಗ 24 ಆಗುತ್ತೆ. ಸೊ ಇಲ್ಲಿ 24 ಎಲ್ ಸಿ ಎಂ ಬರಬೇಕು ಅಂತ ಹೇಳಿದ್ರೆ ಈ ಪ್ಲೇಸಲ್ಲೂ 24 ಆಗಬೇಕು, ಈ ಪ್ಲೇಸಲ್ಲೂ 24 ಆಗಬೇಕು. ಡಿನಾಮಿನೇಟರು 24 ಆಗಬೇಕು ಅಂದರೆ 8 3 24 ಮಾಡಬಹುದು, 3 8 24 ಮಾಡಬಹುದು. ಸೊ ಇಲ್ಲಿ 3 ಮಲ್ಟಿಪ್ಲೈ ಮಾಡಿದ್ರ ಮೇಲೆ ನ್ಯೂಮರೇಟರ್ ಇಲ್ಲೂ ಕೂಡ 3 ಮಲ್ಟಿಪ್ಲೈ ಮಾಡಬೇಕು. 8 3 24, 5 3 15, 8 3 24, 8 1 8. ಸೊ 15 ಹೋದರೆ 7:24. ನೆಕ್ಸ್ಟು, ಅದೇ ರೀತಿ ಕಿರಣ್ ಸ್ಯಾಕ್ರಿಫೈಸ್ ಫೈಂಡ್ ಔಟ್ ಮಾಡೋಕೆ ಹೋದರೆ ಕಿರಣಿನ ಓಲ್ಡ್ ಶೇರ್ ಏನಿದೆ? 3:8 ಇದೆ, ಮೈನಸ್ ನ್ಯೂ ಶೇರ್ ಎಷ್ಟಿದೆ? 1:3 ಇದೆ. 8 3 ಎಲ್ ಸಿ ಎಂನ ಫೈಂಡ್ ಔಟ್ ಮಾಡಿದಾಗ 24 ಬರುತ್ತೆ. ಸೊ 8 3 24 ಆಗುತ್ತೆ, 3 3 9 ಆಗುತ್ತೆ, 3 8 24 ಆಗುತ್ತೆ, 1 8 8 ಆಗುತ್ತೆ. ಸೊ 1:24 ಬರುತ್ತೆ, ಓಕೆನಾ? ನೆಕ್ಸ್ಟು, ಎಲ್ ಸಿ ಎಂನ ತೆಗೆಯೋದನ್ನು ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ ಮಾಡ್ಕೊಳ್ಳೋ ಹಾಗೆ ಇಲ್ಲ. ಸೊ ಇಲ್ಲಿ ಎಷ್ಟಿದೆ? 8 ಇದೆ ನೋಡಿ. 8 ಮತ್ತು ಎಷ್ಟಕ್ಕೆ? 3 ಎಲ್ ಸಿ ಎಂನ ತೆಗಿಬೇಕು. ಹಿಯರ್ ಇಲ್ಲಿ 3 ಇಡಿ. ಫಸ್ಟು 2 4 8, 3 ಇಡಿ. ನೆಕ್ಸ್ಟು ಇಲ್ಲಿ 2 2 4, 3 ಇಡಿ. ನೆಕ್ಸ್ಟು 2 1 2, 3 ಇಡಿ. ನೆಕ್ಸ್ಟು ಇಲ್ಲಿ 3 ಇದೆ, 3 1 1. ಅಲ್ಲಿಗೆ ಎಷ್ಟು ಉಳಿತು ಇಲ್ಲಿ? 2 2 2 3. ಸೊ 2 2 4, 4 2 8, 8 3 24, 24 ಎಲ್ ಸಿ ಎಂ.
ಓಕೆನಾ. ಸೊ ಅದ್ರ ಪ್ರಕಾರ ನಾವೀಗ ಸ್ಯಾಕ್ರಿಫೈಸ್ನ ಫೈಂಡ್ ಔಟ್ ಮಾಡಿದ್ದೀವಿ. ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ರವಿ ಆ್ಯಂಡ್ ಕಿರಣ್ ಎಷ್ಟು ಬಂತು? ರವಿ 7/24 ಈಸ್ಟು ಕಿರಣ್ 1/24, ಸೊ 7:1 ಫೈನಲ್ ಆನ್ಸರು. ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ರವಿ ಆ್ಯಂಡ್ ಕಿರಣ್ ಈಸ್ 7:1. ಸೊ ಹಿಂದಿನ ಪ್ರಾಬ್ಲಮಲ್ಲಿ ಡೀಟೇಲ್ ಆಗಿ ಎಲ್ಸಿಎಂನ ಫೈಂಡ್ ಔಟ್ ಮಾಡೋದನ್ನ ಹೇಳಿರೋದ್ರಿಂದ ಈ ಪ್ರಾಬ್ಲಮ್ ನಿಮಗೆ ಆನ್ಸರ್ ಬೇಕು. ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಡೈರೆಕ್ಟಾಗಿ ಕೇಳಬಹುದು, ಈಕ್ವಲ್ ಆಗಿ ಅಂತ ಅವರೇ ಕೊಟ್ಟಾಗ ನೀವೇ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಫೈಂಡ್ ಔಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಸ್ಯಾಕ್ರಿಫೈಸ್ ರೇಷಿಯೋನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಓಲ್ಡ್ ರೇಷಿಯೋ ನ್ಯೂ ರೇಷಿಯೋ ಎರಡೂ ಬೇಕು. ಓಲ್ಡ್ ರೇಷಿಯೋ ಮೈನಸ್ ನ್ಯೂ ಶೇರ್ ಮಾಡಿದ್ರೇ ನಮಗೆ ಸ್ಯಾಕ್ರಿಫೈಸ್ ರೇಷಿಯೋ ಸಿಗೋದು. ಓಲ್ಡ್ ರೇಷಿಯೋ ಅವರೇ ಕೊಟ್ಟಿರ್ತಾರೆ, ನ್ಯೂ ರೇಷಿಯೋನ ಅವರೇ ಕೊಡಬಹುದು ಅಥವಾ ಈ ರೀತಿ ಇಂಡೈರೆಕ್ಟಾಗಿ ಈಕ್ವಲ್ ಅಂತ ಏನಾದರೂ ಕೊಡಬಹುದು. ಓಕೆನಾ. ಸೊ ಈ ರೀತಿ ಮಾಡಿಕೊಂಡಾಗ ಈ ರೀತಿ ಆನ್ಸರ್ನ ಮಾಡಬೇಕು. ನೆಕ್ಸ್ಟ್ ವೀಡಿಯೋದಲ್ಲಿ ಅಡ್ಮಿಷನ್ ಆಫ್ ಪಾರ್ಟ್ನರ್ ಏನಿದೆ, ಈ ಚಾಪ್ಟರಲ್ಲಿ ಬರುವಂತಹ ಥಿಯರಿ ಕ್ವೆಶನ್ಸು, ಮಲ್ಟಿಪಲ್ ಚಾಯ್ಸು, ಫಿಲ್ಲಿಂದ ಬ್ಲ್ಯಾಂಕ್ಸು ಯಾವ್ದು ಬರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಅದಾದ್ರ ಮೇಲೆ ನಿಮಗೆ ಅಡ್ಮಿಷನ್ನು 12 ಮಾರ್ಕ್ಸಿನ ಪ್ರಾಬ್ಲಮ್ನ ಅಪ್ಲೋಡ್ ಮಾಡೋದು. ಆಲ್ರೆಡಿ 12 ಮಾರ್ಕ್ಸಿನ ಅಡ್ಮಿಷನ್ ಪ್ರಾಬ್ಲಮ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದೇ ರೀತಿ ಇರುತ್ತೆ, ನಿಮಗೆ ಆ ಪ್ರಾಬ್ಲಮ್ ಬೇಕೋ ಬೇಡವೋ ಅನ್ನೋದನ್ನು ನೀವೇ ಕಮೆಂಟ್ ಮಾಡಬೇಕು. ಸೊ 12 ಮಾರ್ಕ್ಸಿಗೆ ಒಂದು 4 ಪ್ರಾಬ್ಲಮ್ ಮಾಡಬೇಕು ಅನ್ನೋದಿದ್ದರೆ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಒಂದು ಪ್ರಾಬ್ಲಮಿಗೆ 30 ಮಿನಿಟ್ಸ್ ಅಂತೂ ಬೇಕಾಗುತ್ತೆ, ಹಾಗಾಗಿ ಆ ಪ್ರಾಬ್ಲಮ್ನ ತಕ್ಷಣ ಅಪ್ಲೋಡ್ ಮಾಡಲಿಕ್ಕೆ ಆಗಲ್ಲ, ಒಂದೊಂದೇ ಪ್ರಾಬ್ಲಮ್ ನಿಧಾನ ಆಗುತ್ತೆ. ಓಕೆನಾ. ಹಾಗಾಗಿ ಫಸ್ಟ್ ಥಿಯರಿಯನ್ನು ಕೊಟ್ಟು ನೆಕ್ಸ್ಟು 12 ಮಾರ್ಕ್ಸಿನ ಪ್ರಾಬ್ಲಮ್ನ ಹೇಳೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಕಮೆಂಟ್ ಮಾಡಿ ಮಕ್ಕಳೇ ಯಾವ ರೀತಿ ಅಂತ. ಅಲ್ಲಿಗೆ ನಿಮಗೆ ಫಸ್ಟ್ ಚಾಪ್ಟರು ಸೆಕೆಂಡ್ ಚಾಪ್ಟರು ಕಂಪ್ಲೀಟ್ ಆಗುತ್ತೆ. ಅಡ್ಮಿಷನ್ ಹಾಕಿಲ್ಲ ಅನ್ನೋದು ಬಿಟ್ಟರೆ ನಾ ಹಿಂದೆ ಹಾಕಿರೋ ವೀಡಿಯೋ ಏನಿದೆ ಅದು ಕೂಡ ಎಕ್ಸಾಕ್ಟಾಗಿ ಅದೇ ರೀತಿ ಇರುತ್ತೆ, ಅದೇ ರೀತಿ ಪ್ರೋಸೆಸ್ ಇರುತ್ತೆ. ಆ ವೀಡಿಯೋನ ವಾಚ್ ಮಾಡ್ತಾ ಇದ್ದೀರಿ, ಎಲ್ಲರಿಗೂ ಗೊತ್ತಾಗ್ತದೆ ನನಗೆ. ಹಾಗಾಗಿ ಅದನ್ನು ಫಾಲೋ ಮಾಡಲಿಕ್ಕೆ ಅಡ್ಡಿಯಿಲ್ಲ. ಓಕೆನಾ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.